ಆಗಸ್ಟ್ 19, 2020 ರಾಶಿ ಭವಿಷ್ಯವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷರಾಶಿ, ಅನಗತ್ಯ ಮಾನಸಿಕ ಋಣಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸನ್ನು ಕೊರೆಯಲಿದೆ. ಆರ್ಥಿಕ ದೃಷ್ಟಿಯಲ್ಲಿ ಲಾಟರಿ ಚಟಗಳಿಂದ ದೂರವಿದ್ದಷ್ಟು ಉತ್ತಮ. ಸಹೋದ್ಯೋಗಿ ಮಿತ್ರರೊಡನೆ ಅಸಮಾಧಾನವಾದಿತು. ವೃಷಭರಾಶಿ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಉಲ್ಲಾಸಕರ ವಾತಾವರಣ ನೆಮ್ಮದಿ ತರುವುದು. ಕ್ರಯ ವಿಕ್ರಯಗಳಲ್ಲಿ ಅಧಿಕ ಲಾಭವಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯು ಗುರುತಿಸಲ್ಪಟ್ಟು ಗೌರವ ದೊರಕಲಿದೆ. ಮಿಥುನ ರಾಶಿ, ಹದಿಹರೆಯದವರಿಗೆ ವಿವಾಹ ಭಾಗ್ಯದ ಕನಸು ನನಸಾಗಲಿದೆ. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಒದಗಿ ಬಂದಾವು. ಆರ್ಥಿಕವಾಗಿ ಲೆಕ್ಕಾಚಾರವನ್ನ ಸರಿಯಾಗಿಟ್ಟುಕೊಳ್ಳಿರಿ. ದಿನಾಂತ್ಯ ಕಿರುಸಂಚಾರವಿದೆ. ಕರ್ಕರಾಶಿ, ಕೋರ್ಟು ಕಚೇರಿ ಕಾರ್ಯಭಾಗದಲ್ಲಿ ಹೆಚ್ಚಿನ ಧನವ್ಯಯವಿದೆ. ಮಕ್ಕಳ ಬಗ್ಗೆ ಶೀತ ಕಫ ಇತ್ಯಾದಿ ಬಗ್ಗೆ ಜಾಗ್ರತೆ ವಹಿಸಿರಿ. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸ ಭಾಗವನ್ನ ಸರಿಯಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿರಿ. ಸಿಂಹರಾಶಿ, ಕೊಟ್ಟುಕೊಳ್ಳುವಿಕೆಯ ವಿಚಾರದಲ್ಲಿ ಲಾಭವಿದ್ದರೂ ಹೆಚ್ಚಿನ ಜಾಗ್ರತೆ ಇರಲಿ. ಸಾಂಸಾರಿಕವಾಗಿ ತುಸು ಸಮಾಧಾನಕರ ವಾತಾವರಣವಿರುತ್ತದೆ. ಉದ್ಯೋಗಿಗಳಿಗೆ ಉದ್ಯಮದಲ್ಲಿ ಉತ್ತಮ ಸಾಧನೆಯ ಅವಕಾಶಗಳು ಒದಗಿ ಬರಲಿದೆ. ಕನ್ಯಾರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ವಿಸ್ತರಣೆಗೆ ಸರಿಯಾದ ಸಮಯ. ಯುವಕ ಯುವತಿಯರಿಗೆ ಪ್ರಣಯಾಕಾಂಕ್ಷೆ ಈಡೇರಲಿದೆ. ಅನಿರೀಕ್ಷಿತವಾಗಿ ಬರುವ ಸಂತಸ ಸುದ್ದಿ ನೆಮ್ಮದಿ ತರಲಿದೆ. ತುಲಾರಾಶಿ, ಸಾಮಾಜಿಕ ರಂಗದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಲಿದೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿರಿ. ನೂತನ ಕಾರ್ಯಾರಂಭಕ್ಕೆ ಇದು ಉತ್ತಮ ಕಾಲ. ಆದರೂ ಜಾಗ್ರತೆ ವಹಿಸಿ ಮುನ್ನಡೆಯಿರಿ. ವೃಶ್ಚಿಕ ರಾಶಿ, ವೈಯಕ್ತಿಕ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಹರಿಸಿ. ಅನಿರೀಕ್ಷಿತವಾಗಿ ಬರುವ ಸಂತಸಕರ ಸುದ್ದಿಯಿಂದ ಅಚ್ಚರಿ ಆದಿತು. ಸಾಂಸಾರಿಕವಾಗಿ ನೆಮ್ಮದಿಯು ಕಂಡುಬಂದಿತು. ಕಿರುಸಂಚಾರವಿದೆ. ಧನುರಾಶಿ, ಸಾಂಸಾರಿಕ ಸುಖ ಸಮಾಧಾನ ತರಲಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಅಭಿವೃದ್ಧಿ ಸಮಾಧಾನ ತರಲಿದೆ. ಸಂಚಾರದಿಂದ ಕಾರ್ಯಸಿದ್ಧಿ ಇರುತ್ತದೆ. ಹಣಕಾಸಿನ ಬಗ್ಗೆ, ಮುಖ್ಯವಾಗಿ ಖರ್ಚಿನ ಬಗ್ಗೆ ಯೋಚನೆ ಬಂದಿತು. ಮಕರ ರಾಶಿ, ಸಹೋದ್ಯೋಗಿ ಹಾಗೂ ಮಿತ್ರರೊಳಗಿನ ಮಾತುಕತೆಯಲ್ಲಿ ಎಚ್ಚರ ವಹಿಸಿರಿ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯದ ಬಗ್ಗೆ ಪುನಃ ಪುನಃ ಯೋಚಿಸುವಂತಾದಿತು. ರಾಜಕಾರಣದವರಿಗೆ ಮುನ್ನಡೆ ದಿನಗಳಿವು. ಕುಂಭರಾಶಿ, ಆರ್ಥಿಕ ದೃಷ್ಟಿಯಲ್ಲಿ ಖರ್ಚುಗಳು ಅಧಿಕವಾದಾವು. ವೃತ್ತಿರಂಗದಲ್ಲಿ ಅಸಮಾಧಾನದಿಂದ ಬೇಸರ ತಂದಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದುದನ್ನ ಹಾಗೆ ನಡೆಸಿಕೊಂಡು ಹೋಗಿರಿ. ಸಾಂಸಾರಿಕ ಸುಖ ಉತ್ತಮ. ಮೀನರಾಶಿ, ಸಾಂಸಾರಿಕವಾಗಿ ತುಸು ಸಮಾಧಾನಕರ ವಾತಾವರಣ ಸಂತಸ ತಂದಿತು. ದೂರದ ಬಂಧುಗಳಿಂದ ಶುಭವಾರ್ತೆ ಕೇಳಲಿದ್ದೀರಿ. ಅನಿರೀಕ್ಷಿತ ರೀತಿಯಲ್ಲಿ ದಾಯಾದಿಗಳ ಆಗಮನವಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.